ನಾಳೆ ಬೆಳಗ್ಗೆ 7 ಗಂಟೆಯಿಂದ ಆರಂಭಗೊಳ್ಳುವ ಲೋಕಸಭಾ ಚುನಾವಣೆಯ ಮಾಸ್ಟರಿಂಗ್ ಕಾರ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮೊಡಂಕಾಪು ಶಾಲೆಯಲ್ಲಿ ನಡೆಯಿತು. ರಾಜ್ಯ ಚುನಾವಣಾ ಪರಿವೀಕ್ಷಕರು ಮೊಡಂಕಾಪುವಿಗೆ ಆಗಮಿಸಿ ಜಿಲ್ಲಾ ಪಂಚಾಯತ್ ಸಿಇಒ ಡಾ ಸೆಲ್ವಮಣಿ, ಎಆರ್ಒ ಮಹೇಶ್ ಮತ್ತು ತಹಶೀಲ್ದಾರ್ ಸಣ್ಣರಂಗಯ್ಯ ಅವರಿಂದ ಮಾಹಿತಿ ಪಡೆದುಕೊಂಡರು. ಈ ಬಗ್ಗೆ ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಜಣ್ಣ ಮಾಧ್ಯಮದವರೊಂದಿಗೆ ಮಾತನಾಡಿ, ಶಾಂತಿಯುತ ಮತದಾನಕ್ಕೆ ಹೆಚ್ಚಿನ ಬಂದೋಬಸ್ತ್ ನಡೆಸಲಾಗಿದೆ, ಯಾವುದೇ ಗೊಂದಲಗಳಿಲ್ಲದೆ ಚುನಾವಣೆ ನಡೆಯಲಿದೆ ಅಂತ ಹೇಳಿದರು. ಬಳಿಕ ಜಿಲ್ಲಾ ಪಂಚಾಯತ್ ಸಿಇಒ ಡಾ ಸೆಲ್ವಮಣಿ ಮಾತನಾಡಿ, ಚುನಾವಣೆಗೆ ತಾಲೂಕುಗಳು ಸಜ್ಜಾಗಿದೆ, ಯಾವುದೇ ಬೂತ್ಗಳಲ್ಲಿ ಗೊಂದಲಗಳು ನಡೆಯದಂತೆ ಹೆಚ್ಚಿನ ಅಧಿಕಾರಿಗಳನ್ನು ನಿಯೋಜನೆ ಮಾಡಲಾಗಿದೆ, ಹೆಚ್ಚಿನ ನಿಗಾ ವಹಿಸಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಂತ ಹೇಳಿದರು. ಇದೇ ವೇಳೆ ಬಂಟ್ವಾಳ ಕ್ಷೇತ್ರದ 249 ಮತಗಟ್ಟೆಗಳಿಗೆ ತೆರಳಿದ ಸಿಬ್ಬಂದಿಗಳು ಮತದಾನ ಪ್ರಕ್ರಿಯೆಗೆ ಬೇಕಾದ ಇವಿಎಂ ಯಂತ್ರಗಳ ಸಹಿತ ನಾನಾ ಸಿದ್ಧತೆಗಳನ್ನು ಪರಿಶೀಲಿಸಿ ತಮ್ಮ ಬೂತ್ಗಳಿಗೆ ತೆರಳಿದರು. ಬಿಗ್ ಬೂತ್ ಎಲ್ಲರೂ ಕೂಡ ಮಹಿಳೆಯರು ಇರ್ತಾರೆ, ಮಹಿಳೆಯರೇ ಎಲ್ಲ ಮ್ಯಾನೇಜ್ ಮಾಡ್ತಾರೆ. ನಾವು ಈ ಸಾರಿ 20 ಪಿಂಗ್ ಬೂತ್ ಮಾಡಿದ್ದೀವಿ, ಪ್ಲಸ್ 5 ಎಥ್ನಿಕ್ ಬೂತ್ ಮಾಡಿದ್ದೀವಿ, ಸೊ ಪ್ಲಸ್ 3 PWD ಬೂತ್ ಮಾಡಿದ್ದೀವಿ. ಅದು ನಾವು ಬಂಟ್ವಾಳದಲ್ಲಿಲ್ಲ, ಮಂಗಳೂರು, ಬೆಳ್ತಂಗಡಿ ಮತ್ತು ಪುತ್ತೂರಲ್ಲಿದೆ. ಸೊ ಅದೆಲ್ಲರೂ ಕೂಡ ವಿಕಲಚೇತನರೇ ಇರ್ತಾರೆ, ಅವರೇ ಮ್ಯಾನೇಜ್ ಮಾಡ್ತಾರೆ. ಅಂತ ಒಂದು ಬೂತ್ ಕೂಡ ನಾವೊಂದು 3 ಮಾಡಿದ್ದೀವಿ, ಹೋದ ಸಾರಿ ಮಾಡಿಲ್ಲ, ಸೊ ಈ ಸಾರಿ ಟ್ರೈ ಮಾಡೋಣ.